हेलो वेलकम बैक ಎಲ್ಲರಿಗೂ ನಮಸ್ಕಾರ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಟಾಪಿಕ್ ಬಂದು ಪ್ರೆಷರ್ ಗ್ರೂಪ್ಸ್ ಅಂಡ್ ಮೂಮೆಂಟ್ಸ್ ಅಂತ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮೊಬಿಲೈಸೇಷನ್ ಮತ್ತೆ ಆರ್ಗನೈಸೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಅದರ ಬಗ್ಗೆ ಮಧ್ಯೆ ಇರುವಂತ ರಿಲೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ಲಿ ನಮ್ಗೆ ಅರ್ಥ ಆಗಿದೇನಪ್ಪ ಅಂದ್ರೆ ನಾವು ಅದರಲ್ಲಿ ನೇಪಾಳ ಮತ್ತೆ ಬೊಲಿವಿಯಾದಲ್ಲಿ ಯಾವ್ಯಾವ ಆರ್ಗನೈಸೇಷನ್ಸ್ ಪಾರ್ಟಿಸಿಪೇಟ್ ಮಾಡಿದ್ವು ಯಾವ ತರ ಅವು ತಮ್ಮ ಆಂದೋಲನಗಳನ್ನ ಸ್ಟ್ರಗಲ್ಸ್ ನ ಮೂಮೆಂಟ್ಸ್ ನ ನಡೆಸಿದಲ್ಲ ಅನ್ನೋದು ನಾವಲ್ಲಿ ತಿಳ್ಕೊಂಡಿದ್ವಿ. ಅದಾದ್ಮೇಲೆ ನಮ್ಗೆ ಅದು ಅರ್ಥ ಆಗಿದ ಮೇನ್ ಪಾಯಿಂಟ್ ಏನಪ್ಪ ಅಂದ್ರೆ ಯಾವುದೇ ಒಂದು ಸ್ಟ್ರಗಲ್ ಸಕ್ಸಸ್ಫುಲ್ ಆಗ್ಬೇಕು, ಅವ್ರು ಅನ್ಕೊಂಡಿರೋ ಡಿಮ್ಯಾಂಡ್ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಮೇನ್ ಥಿಂಗ್ ಬಂದು ಒಂದು ಪೀಪಲ್ಸ್ ಪಾರ್ಟಿಸಿಪೇಷನ್ಸ್, ಪೀಪಲ್ ಪಾರ್ಟಿಸಿಪೇಟ್ ಮಾಡಬೇಕು. ಬಟ್ ಆ ಪೀಪಲ್ ಪಾರ್ಟಿಸಿಪೇಟ್ ಯಾರ್ಯಾರು ಮಾಡ್ತಿದಾರೋ ಅವುಗಳನ್ನ ಗೈಡ್ ಮಾಡೋದಕ್ಕೆ ಲೀಡ್ ಮಾಡೋದಕ್ಕೆ ಆರ್ಗನೈಸೇಷನ್ಸ್ ಬೇಕು. ಸೊ ಅಲ್ಲಿ ಆರ್ಗನೈಸೇಷನ್ಸ್ ಇಂಪಾರ್ಟೆನ್ಸ್ ನಾವು ತಿಳ್ಕೊಂಡಿದ್ವಿ. ಮತ್ತೆ ಯಾವ ತರ ಆರ್ಗನೈಸೇಷನ್ಸ್ ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಸೊ ಅದು ಅಲ್ಲಿ ಮುಗೀತು. ಇವಾಗ ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂದ್ರೆ ಪ್ರೆಷರ್ ಗ್ರೂಪ್ಸ್ ಅಂಡ್ ಮೂವ್ಮೆಂಟ್ಸ್. ಸೊ ಆರ್ಗನೈಸೇಷನ್ಸ್ ನ ಇವಾಗ ನಾವು ಪ್ರೆಷರ್ ಗ್ರೂಪ್ಸ್ ಒಂದು ಆರ್ಗನೈಸೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮೂಮೆಂಟ್ಸ್ ಕೂಡ ಒಂದು ಆರ್ಗನೈಸೇಷನ್ ತರ ಕನ್ಸಿಡರ್ ಮಾಡಬಹುದು. ಬಟ್ ನಿಮ್ಮ ಮೂಮೆಂಟ್ ಅನ್ನೋದು ಆರ್ಗನೈಸೇಷನ್ ಅಲ್ಲ, ಅದನ್ನ ಇದರಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ಕಂಟಿನ್ಯೂ ಮಾಡೋಣ. ಇವಾಗ ನಮಗೆ ಪ್ರೆಷರ್ ಗ್ರೂಪ್ಸ್ ಮತ್ತೆ ಮೂಮೆಂಟ್ ಗ್ರೂಪ್ಸ್ ಅಥವಾ ಮೂಮೆಂಟ್ಸ್ ಇದ್ರ ಮಧ್ಯೆ ಇರುವಂತಹ ಡಿಫ್ರೆನ್ಸಸ್ ಅಂತ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಈ ಪ್ರೆಷರ್ ಗ್ರೂಪ್ಸ್ ಮತ್ತೆ ಮೂಮೆಂಟ್ಸ್ ಇನ್ನು ಇಂಡೈರೆಕ್ಟ್ ಆಗಿ ತಿಳ್ಕೊತೀವಿ ಸಪರೇಟ್ ಸಪರೇಟ್ ಆಗಿ. ಸೊ ಸ್ಟಾರ್ಟ್ ಮಾಡೋಣ ಫಸ್ಟ್ ಪ್ರೆಷರ್ ಗ್ರೂಪ್ಸ್. ಸೊ ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಏನಪ್ಪ? ಸೊ ನಾನು ನಾರ್ಮಲ್ ಆಗಿ ಹೇಳ್ತಿದ್ದೆ ಪ್ರೆಷರ್ ಗ್ರೂಪ್ ಅಂದ್ರೆ ಏನು, ಇಂಟ್ರೆಸ್ಟ್ ಗ್ರೂಪ್ಸ್. ಅದು ಒಂದು ಪರ್ಟಿಕ್ಯುಲರ್ ಗ್ರೂಪ್ ನ ಅಥವಾ ಆಕ್ಯುಪೇಷನ್ ಏನ್ ಮಾಡ್ತಿದೆ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದೆ ಅಂತ. ಸೊ ಅದನ್ನ ನಾವು ಸಿನಾನಿಮ್ಸ್ ತರ ಯೂಸ್ ಮಾಡ್ಕೋಬಹುದು, ಪ್ರೆಷರ್ ಗ್ರೂಪ್ಸ್ ಅಂತ ಮಾಡ್ಕೊಂಡು ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ. ಬಟ್ ಆಕ್ಚುಲ್ ಆಗಿ ಡೆಫಿನೇಷನ್ ಯಾವ ತರ ಆಗಿರ್ಬೇಕು? ಸೊ ಪ್ರೆಷರ್ ಗ್ರೂಪ್ಸ್ ಆರ್ ದಿ ಆರ್ಗನೈಸೇಷನ್ಸ್ ದಟ್ ಅಟೆಂಪ್ಟ್ ಟು ದ ಇನ್ಫ್ಲೂಯೆನ್ಸ್ ದ ಗವರ್ಮೆಂಟ್ ಪಾಲಿಸೀಸ್. ಸೊ ಪ್ರೆಷರ್ ಗ್ರೂಪ್ಸ್ ಆರ್ ದಿ ಆರ್ಗನೈಸೇಷನ್ ದಟ್ ಅಟೆಂಪ್ಟ್ಸ್ ಟು ಇನ್ಫ್ಲೂಯೆನ್ಸ್ ಗವರ್ಮೆಂಟ್ ಪಾಲಿಸೀಸ್. ಸೊ ಏನಪ್ಪಾ ಅಂದ್ರೆ ಪ್ರೆಷರ್ ಗ್ರೂಪ್ಸ್ ಅನ್ನೋದು ಆರ್ಗನೈಸೇಷನ್ಸ್, ಅವು ಏನ್ ಮಾಡುತ್ತೆ, ಇದು ಗವರ್ಮೆಂಟ್ ಪಾಲಿಸೀಸ್ ನ ಏನ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಹೇಗೆ ಗವರ್ಮೆಂಟ್ ಪಾಲಿಸೀಸ್ ನ ಯಾರಾದರೂ ಹೇಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗುತ್ತೆ, ಅದಕ್ಕೊಂದು ಎಕ್ಸಾಂಪಲ್ ತಗೋ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲೈಸೇಷನ್ಸ್ ಅಥವಾ ಅದನ್ನು ನಡೆಸಿರುವಂತ ಇಂಡಸ್ಟ್ರಿಯಲಿಸ್ಟ್ ಅಂತ ಯಾರು ಕರಿತೀವಿ ಅವರು. ಸೊ ಈ ಇಂಡಸ್ಟ್ರೀಸ್ ಎಲ್ಲರೂ ಸೇರಿ ಏನ್ ಮಾಡ್ಕೊಂಡಿರ್ತಾರೆ, ಒಂದು ಆರ್ಗನೈಸೇಷನ್ಸ್ ನ ಫಾರ್ಮ್ ಒಂದು ಗ್ರೂಪ್ ಫಾರ್ಮ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಒಂದು ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ ಅಂತ ಏನಾದ್ರು ಹೆಸರಿಟ್ಟಿರ್ತಾರೆ. ಇಟ್ ಮೀನ್ಸ್ ಏನು, ಎಲ್ಲಾ ಇಂಡಸ್ಟ್ರಿಯಲಿಸ್ಟ್ ಸೇರಿ ಒಂದು ಆರ್ಗನೈಸೇಷನ್ಸ್ ನ ಒಂದು ಗ್ರೂಪ್ ನ ಫಾರ್ಮ್ ಮಾಡಿ ಇಟ್ಟಿರ್ತಾರೆ. ಇವಾಗ ಇವರು ಗೌರ್ಮೆಂಟ್ ಪಾಲಿಸೀಸ್ ನ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಲ್ವಾ? ಸೊ ಅದರಲ್ಲಿ ಏನ್ ಮಾಡ್ತಾರೆ, ಇವಾಗ ಇದು ಒಂದು ಗ್ರೂಪ್ ಅಲ್ವಾ, ಸೊ ದಟ್ ಈಸ್ ನಥಿಂಗ್ ಬಟ್ ಪ್ರೆಷರ್ ಗ್ರೂಪ್, ಇಂಟ್ರೆಸ್ಟ್ ಗ್ರೂಪ್ ಅಂತ ಅನ್ಕೊಳ್ಳಿ. ಇದೇನ್ ಮಾಡುತ್ತೆ, ಗೌರ್ಮೆಂಟ್ ಗೆ ಆವಾಗ ಅವಾಗ ತಿಳಿಸ್ಕೊಡ್ತಿರುತ್ತೆ. ಸೊ ಕಂಟ್ರಿಯಲ್ಲಿ ನಾವು ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಿರೋ ಅಂತ ಕ್ಯಾಟಗರಿ ಬಂದು ನಮ್ದು ಯಾರ್ದು, ಇಂಡಸ್ಟ್ರೀಸ್ಟ್. ಸೊ ನಮ್ ಕಂಟ್ರಿ ಎಕನಾಮಿ ಕೂಡ ಅದ್ರ ಮೇಲೆ ತುಂಬಾನೇ ಡಿಪೆಂಡ್ ಆಗಿರುತ್ತೆ. ಗ್ರೋತ್ ಆಗ್ಬೇಕಾದ್ರೂ ಫಾಲೋ ಆಗ್ಬೇಕಾದ್ರೂ ಇಂಡಸ್ಟ್ರಿಯಲೈಸೇಷನ್ ಇಂಡಸ್ಟ್ರೀಸ್ ತುಂಬಾನೇ ರೋಲ್ ನ ಪ್ಲೇ ಮಾಡ್ತಿರುತ್ತೆ. ಓಕೆ, ಸೊ ಅವರ ಗೌರ್ಮೆಂಟ್ ಗೆ ಆಫನ್ ಅವಾಗವಾಗ ರಿಯಲೈಸ್ ಮಾಡಿಸ್ತಿರುತ್ತೆ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಿರುವಂತದ್ದು ನಾವು. ಸೊ ನಮ್ಮ ಮಾತನ್ನ ನೀವು ಕೇಳಲೇಬೇಕು ಅಂತ. ಸೊ ಎಲ್ಲಿ ಏನ್ ಮಾಡ್ತಿದೆ, ಈ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ ಏನಿದೆ ಅದು ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕ್ತಿದೆ. ಸೊ ಪ್ರೆಷರ್ ಹಾಕ್ತಿರೋದ್ರಿಂದ ಅದೇನಾಗುತ್ತೆ, ಅದು ಪ್ರೆಷರ್ ಗ್ರೂಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಯಾವ ತರ ಗೌರ್ಮೆಂಟ್ ಪಾಲಿಸೀಸ್ ನ ಇದು ಒಂದು ಪ್ರೆಷರ್ ಗ್ರೂಪ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್. ಸೊ ನೋಡೋಣ ಇದು ಹೇಗಾಗುತ್ತಪ್ಪ ಅಂದ್ರೆ, ಡು ನಾಟ್ ಏಮ್ ಟು ಡೈರೆಕ್ಟ್ಲಿ ಕಂಟ್ರೋಲ್ ಆರ್ ಶೇಪ್ ಪೊಲಿಟಿಕಲ್ ಪವರ್. ಸೊ ಇವಾಗ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡೈರೆಕ್ಟ್ ಪಾರ್ಟಿಸಿಪೇಷನ್ ಇಂಡೈರೆಕ್ಟ್ ಪಾರ್ಟಿಸಿಪೇಷನ್ ಅಂತ ನೋಡಿದ್ವಿ. ಸೊ ಇಂಡೈರೆಕ್ಟ್ ಪಾರ್ಟಿಸಿಪೇಷನ್ ಅಲ್ಲಿ ನಮ್ಗೆ ಬಂದಿದ್ದ ಪಾಯಿಂಟ್ ಯಾವುದು, ಪ್ರೆಷರ್ ಗ್ರೂಪ್ಸ್ ಮತ್ತೆ ಇಂಟ್ರೆಸ್ಟ್ ಗ್ರೂಪ್ಸ್, ಹೌದಲ್ವಾ? ಸೊ ಅಲ್ಲಿ ಏನ್ ಮಾಡ್ತಿದೆ ಇವರು, ದೇ ಡು ನಾಟ್ ಏಮ್ ಟು ಡೈರೆಕ್ಟ್ಲಿ ಕಂಟ್ರೋಲ್ ಆರ್ ಶೇರ್ ಇನ್ ದ ಪೊಲಿಟಿಕಲ್ ಪವರ್. ಸೊ ಪೊಲಿಟಿಕಲ್ ಪವರ್ ನ ಡೈರೆಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ತಗೋಬೇಕು ಅಥವಾ ಶೇರ್ ಮಾಡ್ಕೋಬೇಕು ಅನ್ನೋ ಮೋಟಿವ್ ಇವ್ರದ್ದು ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವ ತರ ಇವಾಗ ಪೊಲಿಟಿಕಲ್ ಪಾರ್ಟೀಸ್ ತಗೊಳ್ಳಿ, ಯಾವ್ದಾದ್ರು ಒಂದು ಇಶ್ಯೂನ ಕನ್ಸಿಡರ್ ಮಾಡ್ತಾರೆ, ಅದನ್ನ ಒಂದು ದೊಡ್ಡ ವಿಷಯವಾಗಿ ಮಾಡ್ತಾರೆ, ಅದ್ರ ಅಗೇನ್ಸ್ಟ್ ಮೂಮೆಂಟ್ಸ್ ನ ಸ್ಟ್ರಗಲ್ಸ್ ನ ಲಾಂಚ್ ಮಾಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಪಾರ್ಟಿನ ಫಾರ್ಮ್ ಮಾಡ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಗೆಲ್ತಾರೆ, ಗೌರ್ಮೆಂಟ್ ನ ಫಾರ್ಮ್ ಮಾಡ್ತಾರೆ, ಪಾಲಿಸೀಸ್ ನ ತಗೋಬರ್ತಾರೆ, ಬೇಕಾಗಿರೋ ರೂಲ್ಸ್ ನ ಅವ್ರು ತಗೊಂಡು ಬರ್ತಾರೆ. ಅದೇನಾಯ್ತು ಡೈರೆಕ್ಟ್ ಪಾರ್ಟಿಸಿಪೇಷನ್, ಅಲ್ಲೇನಾಯ್ತು ದೇ ಆರ್ ಡೈರೆಕ್ಟ್ಲಿ ಎಂಟರಿಂಗ್ ಇನ್ ಟು ಶೇರಿಂಗ್ ದ ಪೊಲಿಟಿಕಲ್ ಪವರ್. ಸೊ ಅವರು ಎಂಟ್ರಿ ಕೊಟ್ಟು ಪೊಲಿಟಿಕಲ್ ಪವರ್ ನ ಕೈಗೆ ತಗೊಂಡು ಏನ್ ಮಾಡ್ತಿದ್ದಾರೆ, ಚೇಂಜಸ್ ನ ತರೋ ಅಂತ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಈ ಪ್ರೆಷರ್ ಗ್ರೂಪ್ಸ್ ಏನಪ್ಪಾ ಅಂದ್ರೆ ಅವ್ರಿಗೆ ಪೊಲಿಟಿಕಲ್ ಪವರ್ ಬೇಕಾಗಿಲ್ಲ, ಅವರು ಎಲೆಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಅವರಿಲ್ಲ. ಅವರು ಇಂಡೈರೆಕ್ಟ್ಲಿ ಏನ್ ಮಾಡ್ತಾರೆ, ಆ ಗೌರ್ಮೆಂಟ್ ಪಾಲಿಸೀಸ್ ನ ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ತಗೊಳ್ಳಿ,
ಇದು ಓಕೆ ಇದು ಪ್ರೆಷರ್ ಗ್ರೂಪ್ಸ್ ಯಾವ ತರ ಇದು ಅದು ಮೋಟಿವ್ ಏನು ಮತ್ತೆ ಯಾವ ತರ ಗವರ್ಮೆಂಟ್ ಪಾಲಿಸೀಸ್ ನ ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ಇವಾಗ ಈ ಪ್ರೆಷರ್ ಗ್ರೂಪ್ಸ್ ಹೇಗೆ ಫಾರ್ಮ್ ಆಗುತ್ತೆ, ದಟ್ ಇಸ್ ಅ ಕ್ವೆಶನ್ ಮಾರ್ಕ್. ಹೇಗೆ ಫಾರ್ಮ್ ಆಗುತ್ತೆ? ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟೆ ಫಾರ್ಮರ್ಸ್ದು, ಫಾರ್ಮರ್ಸ್ದು ಟೀಚರ್ಸ್ದು ಡ್ರೈವರ್ಸ್ದು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಅಂತ. ಸೊ ಅದರಿಂದ ನಮ್ಗೆ ಅರ್ಥ ಆಗೋದೇನು, ಫಸ್ಟ್ ಏನಪ್ಪ ಅಂದ್ರೆ ದ ಪ್ರೆಷರ್ ಗ್ರೂಪ್ಸ್ ಫಾರ್ಮ್ಡ್ ವೆನ್ ದ ಪೀಪಲ್ ವಿತ್ ದಿ ಕಾಮನ್ ಆಕ್ಯುಪೇಷನ್. ಫಸ್ಟ್ ಬಂದೇನಪ್ಪ ಅಂದ್ರೆ ಇಟ್ ಈಸ್ ಫಾರ್ಮ್ಡ್ ವಿತ್ ದಿ ಪೀಪಲ್ ವಿತ್ ಕಾಮನ್ ಆಕ್ಯುಪೇಷನ್. ಸೊ ಕಾಮನ್ ಆಕ್ಯುಪೇಷನ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ರೈತರದು, ಯಾರು ಎಲ್ಲರೂ ರೈತರು ಅಂದ್ಮೇಲೆ ರೈತರ ಸಂಘ ಕ್ರಿಯೇಟ್ ಆಗುತ್ತೆ. ಹಾಗೆ ಬಸ್ ಡ್ರೈವರ್ಸ್, ಡ್ರೈವರ್ಸ್ ಫೆಡರೇಷನ್, ಡ್ರೈವರ್ಸ್ ಆರ್ಗನೈಸೇಷನ್ ಈ ತರ ಏನಾದ್ರೂ ಕ್ರಿಯೇಟ್ ಆಗುತ್ತೆ, ಟೀಚರ್ಸ್ದು ಇದೇ ತರ. ಸೊ ಅವ್ರದ್ದು ಪರ್ಟಿಕ್ಯುಲರ್ ಸೇಮ್ ಆಕ್ಯುಪೇಷನ್ ಯಾರ್ಯಾರ್ದಿರುತ್ತೋ ಅವ್ರನ್ನೆಲ್ಲಾರನ್ನೂ ತೋರಿಸೋದಕ್ಕೆ, ಅವರೆಲ್ಲಾರನ್ನೂ ರೆಪ್ರೆಸೆಂಟ್ ಮಾಡೋದಕ್ಕೆ ಆರ್ಗನೈಸೇಷನ್ ಬಂದಿರುತ್ತೆ. ಅದು ಅದರದ ಇಂಟ್ರೆಸ್ಟ್ ಗ್ರೂಪ್, ಲೈಕ್ ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್, ಡ್ರೈವರ್ಸ್ ಇಂಟ್ರೆಸ್ಟ್ ಗ್ರೂಪ್ಸ್ ಎಕ್ಸೆಟ್ರಾ. ಅದ್ರ ಜೊತೆಗೆ ಈ ತರ ಪ್ರೆಷರ್ ಗ್ರೂಪ್ಸ್ ಬೇರೆ ತರನೂ ಕ್ರಿಯೇಟ್ ಆಗ್ಬೋದು. ಹೇಗಪ್ಪ ಅಂದ್ರೆ ಕಾಮನ್ ಇಂಟ್ರೆಸ್ಟ್, ಆಸ್ಪಿರೇಷನ್ಸ್ ಆರ್ ಒಪಿನಿಯನ್ಸ್ ಕಮ್ ಟುಗೆದರ್ ಇನ್ ಆರ್ಡರ್ ಟು ಅಚೀವ್ ಎ ಕಾಮನ್ ಆಬ್ಜೆಕ್ಟಿವ್. ಸೊ ಅವರ ಇಂಟ್ರೆಸ್ಟ್ಗಳು, ಅವರ ಯೋಚನೆಗಳು, ಉದ್ದೇಶಗಳು ಮತ್ತೆ ಸಮ್ ಕಾಮನ್ ಗೋಲ್ಸ್, ಕಾಮನ್ ಆಬ್ಜೆಕ್ಟಿವ್, ಅವರ ಒಪಿನಿಯನ್ಸ್. ಸೊ ಬೇರೆ ಬೇರೆ ಆಕ್ಯುಪೇಷನ್ಗೆ ಸೇರಿದ್ರು, ಸೊ ನಾರ್ಮಲ್ ಪೀಪಲ್ಸು ಅವರೆಲ್ಲ ಒಪಿನಿಯನ್ಸ್ ಒಂದಾಗಿದ್ರೆ ಅವ್ರೇನ್ ಮಾಡ್ತಾರೆ, ಅವಾಗ ಆರ್ಗನೈಸೇಷನ್ಸ್ ಫಾರ್ಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ಒಂದು ಚೈಲ್ಡ್ ಮ್ಯಾರೇಜ್ ಅಗೇನ್ಸ್ಟ್ ಹೋರಾಡಬೇಕು ಅಂತ ಅವ್ರ ಒಪಿನಿಯನ್ ಇರುತ್ತೆ. ಓಕೆ, ಸೊ ಅವ್ರು ತಮ್ಮ ವ್ಯೂ ಪಾಯಿಂಟ್ನ ರೆಪ್ರೆಸೆಂಟ್ ಮಾಡುವಾಗ ಯಾರ್ಯಾರು ಚೈಲ್ಡ್ ಮ್ಯಾರೇಜ್ ಅಗೇನ್ಸ್ಟ್ ಆಗಿರ್ತಾರೋ ಅವರೆಲ್ಲರೂ ಮುಂದೆ ಬರ್ತಾರೆ. ಮುಂದೆ ಬಂದು ಏನು ಮಾಡ್ತಾರೆ, ಆರ್ಗನೈಸೇಷನ್ ಫಾರ್ಮ್ ಮಾಡ್ತಾರೆ. ಆರ್ಗನೈಸೇಷನ್ ಫಾರ್ಮ್ ಮಾಡಿಬಿಟ್ಟು ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕ್ತಾರೆ. ಸೊ ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಅದ್ರ ಅಗೇನ್ಸ್ಟ್ ಅವರು ಏನು ಮಾಡ್ತಾರೆ, ತಮ್ಗೆ ಬೇಕಾಗಿರುವಂಥ ಮೋಟಿವ್ಗೆ ಅವರು ರೀಚ್ ಆಗ್ತಾರೆ. ಈ ಥರ ಏನು ಮಾಡ್ತಾರೆ, ಸೇಮ್ ಆಕ್ಯುಪೇಷನ್ ಇಲ್ಲದೆ ಇದ್ರೂ ತಮ್ಮ ಒಪಿನಿಯನ್ ಸೇಮ್ ಆಗಿದ್ರು ಏನು ಮಾಡ್ತಾರೆ, ಅವರು ಹೋರಾಟವನ್ನು ನಡೆಸ್ತಾರೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ನೀವು ಓದ್ತಿದ್ದೀರಾ, ನಾನು ಓದಿಸ್ತಿದ್ದೀನಿ. ಸೊ ನಮ್ಮ ಒಪಿನಿಯನ್ ಎಲ್ಲ ಒಂದು ಎಜುಕೇಷನ್ ಕಡೆ ಹೋಗಿರಬೇಕು. ಸೊ ನಾವೇನ್ ಮಾಡಬೇಕು ಅಂತ ಟೈಮಲ್ಲಿ, ಎಜುಕೇಷನ್ಗೆ ಒಂದು ಎಜುಕೇಷನ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ನಾವು ಕ್ರಿಯೇಟ್ ಮಾಡ್ಬೋದು. ಎಜುಕೇಷನ್ ಇಂಟ್ರೆಸ್ಟ್ ಆರ್ಗನೈಸೇಷನ್ಸ್, ಗ್ರೂಪ್ಸ್, ಪ್ರೆಷರ್ ಗ್ರೂಪ್ಸ್ ಈ ತರ. ಸೊ ಈ ತರ ಎಜುಕೇಷನ್ ನ ರಿಪ್ರೆಸೆಂಟ್ ಮಾಡೋದಕ್ಕೆ ಆರ್ಗನೈಸೇಷನ್ ನ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲರೂ ಸೇರಿ ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕ್ಬೋದು. ಸೊ ಬಿಕಾಸ್ ಇಟ್ ಈಸ್ ಅ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಅ ಫ್ರೀ ಅಂಡ್ ಕ್ವಾಲಿಟಿ ಫುಲ್ ಆಫ್ ಎಜುಕೇಶನ್ ಫಾರ್ ಎವ್ರಿ ಒನ್, ಹೌದಲ್ವಾ? ಸೊ ಈ ತರ ಏನು ಮೋಟಿವ್ ಒಂದೇ ಇದ್ರೆ ಕೂಡ ನಾವು ಪ್ರೆಷರ್ ಗ್ರೂಪ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಂಡು ಬೇಕಾಗಿರೋದು ಏನಪ್ಪ ಅಂದ್ರೆ, ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಆರ್ಗನೈಸೇಷನ್ಸ್. ಈ ವರ್ಡ್ ನ ನಾವು ಅರ್ಥ ಮಾಡ್ಕೋಬೇಕು. ಪ್ರೆಷರ್ ಗ್ರೂಪ್ಸ್ ನಥಿಂಗ್ ಬಟ್ ಆರ್ಗನೈಸೇಷನ್ಸ್, ಆರ್ಗನೈಸೇಷನ್ಸ್ ದಟ್ ಅಟೆಂಪ್ಟ್ಸ್ ಟು ಇನ್ಫ್ಲೂಯೆನ್ಸ್ ದಿ ಗೌರ್ಮೆಂಟ್ ಪಾಲಿಸೀಸ್. ಇವೇನ್ ಮಾಡ್ತವೆ, ಗೌರ್ಮೆಂಟ್ ಪಾಲಿಸೀಸ್ ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್, ದೇ ಡು ನಾಟ್ ಏಮ್ ಟು ಡೈರೆಕ್ಟ್ಲಿ ಕಂಟ್ರೋಲ್ ಆರ್ ಶೇರ್ ಪೊಲಿಟಿಕಲ್ ಪವರ್. ಅವರು ಡೈರೆಕ್ಟ್ ಆಗಿ ಪಾರ್ಟಿಯಲ್ಲಿ ಅಥವಾ ಪಾಲಿಟಿಕ್ಸ್ ಅಲ್ಲಿ ಎಂಟ್ರಿ ಆಗಬೇಕು ಅನ್ನೋ ಇಚ್ಛೆ ಅವರಿಗೆ ಇರೋದಿಲ್ಲ. ದೆನ್ ಹೌ ದೇ ಆರ್ ಫಾರ್ಮ್ಡ್, ದೇ ಆರ್ ಫಾರ್ಮ್ಡ್ ವೆನ್ ಪೀಪಲ್ ವಿತ್ ದ ಕಾಮನ್ ಆಕ್ಯುಪೇಷನ್ ಇಂಟ್ರೆಸ್ಟ್ ಆಸ್ಪಿರೇಷನ್ ಆರ್ ಒಪಿನಿಯನ್ಸ್ ಕಮ್ ಟುಗೆದರ್ ಇನ್ ಆರ್ಡರ್ ಟು ಅಚೀವ್ ಅ ಕಾಮನ್ ಆಬ್ಜೆಕ್ಟಿವ್. ಒಂದು ಕಾಮನ್ ಆಬ್ಜೆಕ್ಟಿವ್ ಗೋಸ್ಕರ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ತಾರೆ. ಇಷ್ಟು ಬಂದು ಏನಾಯ್ತು, ಪ್ರೆಷರ್ ಗ್ರೂಪ್ಸ್ ಬಗ್ಗೆ ಆಯ್ತು. ಇದು ಜಸ್ಟ್ ಬೇಸಿಕ್ ಒಂದು ಓವರ್ ವ್ಯೂ ತರ. ನೆಕ್ಸ್ಟ್ ಇದರಲ್ಲಿ ಮತ್ತೆ ಸೆಕ್ಷನಲ್ ಪ್ರೆಷರ್ ಗ್ರೂಪ್ಸ್, ಪಬ್ಲಿಕ್ ಪ್ರೆಷರ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ಇಷ್ಟು ಪ್ರೆಷರ್ ಗ್ರೂಪ್ಸ್ ಆಯ್ತು. ಇವಾಗ ಮೂಮೆಂಟ್ಸ್. ಸೊ ಮೂಮೆಂಟ್ಸ್ ಅಂದ್ರೆ ಏನು, ಯಾಕಂದ್ರೆ ನಾವು ಕೇಳಿದೀವಿ ಮೂಮೆಂಟ್ಸ್, ಮೂಮೆಂಟ್ಸ್ ಅಂತ ಹಿಂಗ್ಬಂದ್ರೆ ಆಂದೋಲನಗಳು. ಸೊ ಮೂಮೆಂಟ್ಸ್ ಯಾವ ತರ ಆಗುತ್ತೆ ಅದನ್ನ ನೋಡೋಣ. ಫಸ್ಟ್ ಪಾಯಿಂಟ್ ಬಂದು ಮೂಮೆಂಟ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಮೂಮೆಂಟ್ಸ್ ನಾಟ್ ನೆಸೆಸರಿಲಿ ಹೆಡೆಡ್ ಬೈ ದಿ ಆರ್ಗನೈಸೇಷನ್. ಸೊ ನಾನು ಇದು ಹೇಳಿದೆ, ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗಿರೋದು ಆರ್ಗನೈಸೇಷನ್ ವರ್ಡ್ನ. ಪ್ರೆಷರ್ ಗ್ರೂಪ್ಸ್ ಅನ್ನೋದು ಆರ್ಗನೈಸೇಷನ್ ಡ್ರಿವನ್ ಆಗಿರುತ್ತೆ. ಸೊ ಪ್ರೆಷರ್ ಗ್ರೂಪ್ಸ್ ಮಾಡೋಂಥದ್ದೆಲ್ಲಾನು ಆರ್ಗನೈಸೇಷನ್ ಇಂದಾನೇ ಆಗುತ್ತೆ. ಬಟ್ ಮೂಮೆಂಟ್ಸ್ ಅನ್ನೋಂಥದ್ದು ಇಟ್ ಈಸ್ ನಾಟ್ ನೆಸೆಸರಿಲಿ ಹೆಡೆಡ್ ಬೈ ದಿ ಆರ್ಗನೈಸೇಷನ್. ಮೂಮೆಂಟ್ಸು ಯಾವಾಗಲೂ ಆರ್ಗನೈಸೇಷನ್ ಇಂದಾನೇ ಲಾಂಚ್ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅದನ್ನ ನಾವೇನು ಒಂದು ಮೂಮೆಂಟ್ಸ್ ಗ್ರೂಪ್ ಅಂತ ಅನ್ಕೋಬಹುದು. ಮೂಮೆಂಟ್ಸ್ ಗ್ರೂಪ್ ಅಂದ್ರೆ ಎಲ್ಲರೂ ಸೇರಿ ಆಂದೋಲನ ಮಾಡ್ತಿದ್ದಾರೆ, ಆಂದೋಲನ ಸ್ಟ್ರೈಕ್ ಮಾಡ್ತಿದ್ದಾರೆ. ಅವ್ರನ್ನ ನಾವು ಏನಂತೀವಿ, ಆ ಗ್ರೂಪ್ ಆಫ್ ಪೀಪಲ್ ಮೂಮೆಂಟ್ ಗ್ರೂಪ್ ಅಂತ ಅಂತೀವಿ. ದೇ ಆಲ್ಸೋ ಇನ್ಫ್ಲೂಯೆನ್ಸ್ ದಿ ಪಾಲಿಟಿಕ್ಸ್. ಇವಾಗ ಇವ್ರು ಕೂಡ ಗೌರ್ಮೆಂಟ್ ಪಾಲಿಸೀಸ್ ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಇದೇ ತರ ಇವ್ರು ಕೂಡ ಗೌರ್ಮೆಂಟ್ ಪಾಲಿಸೀಸ್ ನ ಅಥವಾ ಪಾಲಿಟಿಕ್ಸ್ ನ ಇನ್ಫ್ಲೂಯೆನ್ಸ್ ಮಾಡ್ತಿರುತ್ತೆ. ಅದು ಯಾವ ತರ ಇನ್ಫ್ಲೂಯೆನ್ಸ್ ಮಾಡುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು, ಸಾರಿ ನೆಕ್ಸ್ಟ್ ಟು
ಕ್ಲಾಸಸ್ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬಟ್ ಏನಪ್ಪ ಅಂದ್ರೆ ಇವಾಗ ಇದು ಇನ್ಫ್ಲುಯೆನ್ಸ್ ಮಾಡ್ತಿದೆ, ಇದು ಇನ್ಫ್ಲುಯೆನ್ಸ್ ಮಾಡ್ತಿದೆ, ಬಟ್ ಎರಡಕ್ಕೂ ನಾವು ಡಿಫ್ರೆನ್ಸ್ ಇದೆ ಅಂತ ಯಾಕೆ ಹೇಳ್ತೀವಿ? ಸೊ ದೆನ್ ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಪ್ರೆಷರ್ ಗ್ರೂಪ್ಸ್? ಹೌದು, ಮೂಮೆಂಟ್ ಗ್ರೂಪ್ಸ್ ಪ್ರೆಷರ್ ಗ್ರೂಪ್ಸ್ ಗಿಂತ ಡಿಫ್ರೆಂಟ್ ಆಗಿದಾವೆ, ಬಟ್ ಹೇಗೆ ಅದನ್ನ ನಾನು ಇವಾಗ ಹೇಳ್ತೀನಿ. ಸೊ ಮೂಮೆಂಟ್ಸ್ ಹ್ಯಾವ್ ಲೂಸ್ ಆರ್ಗನೈಸೇಷನ್, ಮೂಮೆಂಟ್ಸ್ ಹಾವ್ ಲೂಸ್ ಆರ್ಗನೈಸೇಷನ್. ಇಲ್ಲೇನಂದ್ರೆ ಎಲ್ಲರೂ ಒಂದು ಮೋಟಿವ್ ನ ಇಟ್ಕೊಂಡು ಜೊತೆಗೆ ಸೇರಿ ಒಂದು ಆರ್ಗನೈಸೇಷನ್ ಫಾರ್ಮ್ ಮಾಡಿರ್ತಾರೆ. ಜೊತೆಗೆ ಅವ್ರು ಏನೇ ಮೂಮೆಂಟ್ಸ್ ನ ಸ್ಟ್ರಗಲ್ಸ್ ನ ಲಾಂಚ್ ಮಾಡಬೇಕಾದ್ರೂ ಒಂದು ಪರ್ಟಿಕ್ಯುಲರ್ ವೇ ಅಲ್ಲೇ ಮಾಡ್ತಾರೆ. ಜೊತೆಗೆ ಅವ್ರು ಡಿಸಿಷನ್ಸ್ ತಗೋಬೇಕಾದ್ರೆ ಒಂದು ಸ್ಟ್ರಕ್ಚರ್ ಮೇಂಟೈನ್ ಮಾಡಿರ್ತಾರೆ. ಸೊ ಸ್ಟ್ರಕ್ಚರ್ ಫಾರ್ಮ್ ಮಾಡ್ಕೊಂಡಿರ್ತಾರೆ, ಅದೇ ಸ್ಟ್ರಕ್ಚರ್ ಥ್ರೂ ಅವ್ರು ಪಾಸ್ ಆಗಿ ಅಂದ್ರೆ ಚಾನಲೈಸ್ಡ್ ಆಗಿ ಇವರು ವರ್ಕ್ ಮಾಡ್ತಾರೆ. ಬಟ್ ಡಿಫ್ರೆಂಟ್ ಇದು ಪ್ರೆಷರ್ ಗ್ರೂಪ್ಸ್ ಯಾವ ತರ ಇದೆಯಪ್ಪ ಅಂದ್ರೆ ಅದು ಲೂಸ್ ಆರ್ಗನೈಸೇಷನ್ಸ್, ಅಂದ್ರೆ ಯಾರು ಅಷ್ಟು ಅದನ್ನ ಹೆಡ್ ಏನೋ ಲೀಡ್ ಮಾಡೋದಕ್ಕೆ ಆಗೋದಿಲ್ಲ, ಆ ತರ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ದರ್ ಡಿಸಿಷನ್ ಮೇಕಿಂಗ್ ಈಸ್ ಮೋರ್ ಫಾರ್ಮಲ್ ಅಂಡ್ ಫ್ಲೆಕ್ಸಿಬಲ್. ಹೇಳ್ದಲ್ಲ ಇಲ್ಲಿ ಇವ್ರು ಏನಾದ್ರು ಡಿಸಿಷನ್ ಮಾಡ್ಬೇಕು ಅಂದ್ರೆ ಎಲ್ಲಿ ಪ್ರೆಷರ್ ಗ್ರೂಪ್ಸ್ ಅಲ್ಲಿ, ಪ್ರೆಷರ್ ಗ್ರೂಪ್ಸ್ ಅಲ್ಲಿ, ಪ್ರೆಷರ್ ಗ್ರೂಪ್ಸ್ ಅಂದ್ರೆ ಏನು ಆರ್ಗನೈಸೇಷನ್ಸ್. ಸೊ ಈ ಆರ್ಗನೈಸೇಷನ್ಸ್ ಅಲ್ಲಿ ಏನಾದ್ರು ಡಿಸಿಷನ್ ಮಾಡ್ಬೇಕಂದ್ರೆ ಅವ್ರದೊಂದು ಸ್ಟ್ರಕ್ಚರ್ ಇರುತ್ತೆ, ಇದೇ ಫಾರ್ಮೆಟ್ ಅಲ್ಲಿ ಹೋಗ್ಬೇಕು ಅಂತ. ಬಟ್ ಮೂಮೆಂಟ್ಸ್ ಅಲ್ಲಿ ಯಾರಿಗೂ ಲೀಡ್ ಮಾಡುವಂತವ್ರು ಇಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅದ್ರ ಮೇಲೆ ಹೆಡ್ ಮಾಡ್ತಿಲ್ಲ. ಆ ತರ ಟೈಮ್ ಅಲ್ಲಿ ಏನಾಗುತ್ತೆ, ಇವರು ತಗೊಳ್ಳೋ ಅಂತ ಡಿಸಿಷನ್ಸ್ ಫಾರ್ಮಲ್ ಆಗಿರುತ್ತೆ, ಜೊತೆಗೆ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಅಂದ್ರೆ ಅಟ್ ಎ ಟೈಮ್ ಸಡನ್ ಡಿಸಿಷನ್ಸ್ ತಗೊಳ್ತಿರ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ದೇ ಡಿಪೆಂಡ್ ಮಚ್ ಮೋರ್ ಆನ್ ಸ್ಪಾಂಟೇನಿಯಸ್ ಮಾಸ್ ಪಾರ್ಟಿಸಿಪೇಷನ್ ದೆನ್ ದಿ ಇಂಟ್ರೆಸ್ಟ್ ಗ್ರೂಪ್ಸ್. ಅಂದ್ರೆ ಇವಾಗ ಈ ಇಂಟ್ರೆಸ್ಟ್ ಗ್ರೂಪ್ಸ್ ಯಾವ ತರ ಪಾರ್ಟಿಸಿಪೇಟ್ ಮಾಡುತ್ತೆ ಅಂದ್ರೆ ಆರ್ಗನೈಸ್ ಮಾಡುತ್ತೆ, ಮೀಟಿಂಗ್ ಮಾಡುತ್ತೆ, ಮತ್ತೆ ಡೇಟ್ ಫಿಕ್ಸ್ ಮಾಡುತ್ತೆ. ಡೇಟ್ ಫಿಕ್ಸ್ ಮಾಡ್ಕೊಂಡು ಯಾವ ತರ ನಾವು ಅದನ್ನ ಮುಂದುವರಿಸಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಮಾಡುತ್ತೆ. ಬಟ್ ಮೂಮೆಂಟ್ಸ್ ಆ ತರ ಆಗಲ್ಲ. ಮೂಮೆಂಟ್ಸ್ ಯಾವ ತರ ಆಗುತ್ತೆ, ಸ್ಪಾಂಟೇನಿಯಸ್ ಸಡನ್ ಆಗಿ ಆಗುತ್ತೆ. ಸಡನ್ ಆಗಿ ಜನ ದಂಗೆ ಆದ್ರು, ಸಡನ್ ಆಗಿ ಮುತ್ತಿಗೆ ಹಾಕಿದ್ರು, ಸಡನ್ ಆಗಿ ಬಂದು ವಾಪಸ್ ಬಂದ್ಬಿಟ್ರು, ಅಂದ್ರೆ ಅವ್ರು ಬೇಕಾಗಿರೋದನ್ನ ಅಚೀವ್ ಮಾಡ್ಕೊಂಡ್ರು ವಾಪಸ್ ಬಂದ್ಬಿಟ್ರು. ಸೊ ಇದೇನಾಗುತ್ತೆ, ತುಂಬಾ ರ್ಯಾಪಿಡ್ ಆಗುತ್ತೆ, ಜೊತೆಗೆ ಸಡನ್ ಆಗಿ ಸ್ಟಾರ್ಟ್ ಆಗುತ್ತೆ. ಇವ್ರದ್ದೇನಾಗುತ್ತೆ, ತುಂಬಾ ಡಿಲೇ ಆಗುತ್ತೆ, ಜೊತೆಗೆ ಪ್ಲಾನಿಂಗ್ ಪ್ರಕಾರ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಯಾವ ತರ ಆಗುತ್ತೆ, ಫಸ್ಟ್ ಲೂಸ್ ಆರ್ಗನೈಸೇಷನ್ ಯಾವ ತರ ಆಗುತ್ತೆ ಅಂದ್ರೆ, ಇವಾಗ ರೋಡ್ ಅಲ್ಲಿ ಯಾರಾದ್ರೂ ಒಬ್ಬರು ರೋಡ್ ಕ್ರಾಸ್ ಮಾಡ್ತಿರ್ತಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ಸೊ ಅಲ್ಲಿದ್ದು ಸ್ಟೂಡೆಂಟ್ಸ್ ಎಲ್ಲ ಸಡನ್ ಆಗಿ ಏನ್ ಮಾಡ್ತಾರೆ, ವಿದ್ರೋಹ ತೋರಿಸ್ತಾರೆ. ಅಂದ್ರೆ ಸಡನ್ ಆಗಿ ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅಲ್ವಾ. ಇನ್ನು ಬೆಸ್ಟ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ನಾವು ನಿರ್ಭಯ ಕೇಸ್ ನ ತಗೋದು. ಸೊ ಅಲ್ಲೇನಾಯ್ತು, ಜನರಲ್ಲಿ ತುಂಬಾನೇ ಏನಿತ್ತು, ಬೆಂಕಿ ಹಚ್ಕೊಳ್ತು, ಅಂದ್ರೆ ಎಲ್ಲರ ಹೃದಯದಲ್ಲಿ ಕೋಪ ಹುಡ್ಕೋತು. ಸೊ ಜನ ಸಡನ್ ಆಗಿ ಎಲ್ಲಾರು ಅಟ್ ಎ ಟೈಮ್ ಏನ್ ಮಾಡಿದ್ರು, ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅದನ್ನ ಮೂಮೆಂಟ್ ಅಂತ ಕರಿತೀವಿ, ಆಂದೋಲನ ಅಂತ ಕರಿತೀವಿ. ಸಡನ್ ಆಗಿ ಎಲ್ಲರೂ ವಿದ್ರೋಹ ತೋರಿಸಿದ್ರು, ಆ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೋರಾಟವನ್ನ ನಡೆಸಿದ್ರು. ಸೊ ಇದೇ ತರ ಏನಾಗುತ್ತೆ, ಈ ಮೂಮೆಂಟ್ ಅನ್ನುವಂಥದ್ದು ಸಡನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಯಾವುದೇ ಆರ್ಗನೈಸೇಷನ್ಸ್ ಏನು ಲೀಡ್ ಮಾಡ್ತಿರೋದಿಲ್ಲ. ಜೊತೆಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಗೋಬೇಕಾದ್ರೆ ಆಂಟಿ ಲಿಕ್ವಿಯರ್ ಮೂಮೆಂಟು, ಮತ್ತೆ ನೇಪಾಳಲ್ಲೂ ಅಷ್ಟೇ ಅಲ್ವಾ. ಸೊ ನೇಪಾಳಲ್ಲಿ ಏನಾಯ್ತು, ಅವ್ರ ಗೌರ್ಮೆಂಟ್ ಅವ್ರು ವಾಪಸ್ ಬೇಕು ಅಂದ್ರೆ ಡೆಮೋಕ್ರಸಿನ ಅವರು ರಿಸ್ಟೋರ್ ಮಾಡಬೇಕು ಅಂತ ಜನ ಎಲ್ಲರೂ ಸೇರ್ಕೊಂಡು ಒಟ್ ಎ ಟೈಮ್ ಮೂಮೆಂಟ್ಸ್ ನ ಸ್ಟಾರ್ಟ್ ಮಾಡೋದು. ಅದಕ್ಕೆ ನಾವು ಏನಂತೀವಿ, ನೇಪಾಳಲ್ಲಿ ಆಗಿರೋದನ್ನ ಮೂಮೆಂಟ್ ಫಾರ್ ದ ರಿಸ್ಟೋರೇಷನ್ ಆಫ್ ದ ಡೆಮೋಕ್ರಸಿ ಅಂತ ಕರಿತೀವಿ, ಹೌದಲ್ವಾ? ಸೊ ಈ ತರ ಮೂಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಫಸ್ಟ್ ಮೈನ್ ಅರ್ಥ ಮಾಡ್ಕೋಬೇಕಾಗಿರೋದು, ಇಟ್ ಈಸ್ ಪ್ರೆಷರ್ ಗ್ರೂಪ್ಸ್ ನಥಿಂಗ್ ಬಟ್ ದ ಆರ್ಗನೈಸೇಷನ್ ದಟ್ ಈಸ್ ಫಾರ್ಮ್ಡ್ ಬೈ ದ ಸೇಮ್ ಆಕ್ಯುಪೇಷನ್, ಸೇಮ್ ಇಂಟ್ರೆಸ್ಟ್ ಎಕ್ಸೆಟ್ರಾ. ಬಟ್ ಮೂಮೆಂಟ್ಸ್ ಆರ್ ನಾಟ್ ನೆಸೆಸರಲಿ ಹೆಡೆಡ್ ಬೈ ದಿ ಆರ್ಗನೈಸೇಷನ್, ಅದು ಯಾವುದು ಆರ್ಗನೈಸೇಷನ್ ಅದನ್ನ ಹೆಡೆಡ್ ಮಾಡ್ತಿರೋದಿಲ್ಲ. ಸೊ ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಗ್ರೂಪ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎರಡಕ್ಕೂ ಇನ್ನು ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.